ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ ಬಹುಗಣ. ಸೇವಂತಿ ಏನಾಗಿದೆ ನಿನಗೆ? ಸೇವಂತಿ ಯಾಕಿನ್ನು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಿಂತಿದ್ಯಾ? ನೋಡು, ಮೊದಲು ಅದನ್ನ ತಲೆಯಿಂದ ತೆಗೆದುಹಾಕು. ಇಂಥ ವಿಷಯಕ್ಕೆಲ್ಲ ಈ ಲೆವೆಲ್ ತಲೆ ಕೆಡಿಸ್ಕೊಂಡು ಕೂತ್ರೆ ಕಷ್ಟ ಆಗತ್ತೆ ಸೇವಂತಿ. ಅದನ್ನ ಮನಸ್ಸಿಗೆ ತಗೊಂಡ್ರೆ ಅದರಿಂದ ಮಗುಗೆ ಎಫೆಕ್ಟ್ ಆಗತ್ತೆ. ಅದು ಅಲ್ಲದೆ ಯಾರೋ ಏನು ಹೇಳಿದ್ರು ಅಂತ ಅದನ್ನ ಕೇಳಕ್ಕಾಗಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಒಬ್ಬೊಬ್ಬರು ವ್ಯಕ್ತಿತ್ವನೂ ಬೇರೆ ಇರುತ್ತೆ, ಒಬ್ಬೊಬ್ರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಅದಕ್ಕೆ ಯಾರೋ ಏನು ಹೇಳಿದ್ರು ಅಂತ ಅದ್ರ ಬಗ್ಗೆ ಜಾಸ್ತಿ ವ್ಯಾಲ್ಯೂ ಕೊಡಬಾರ್ದು. ಮನಸ್ಸಲ್ಲಿ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲ ಸರಿಯಾಗಿರುತ್ತೆ. ಸರಿನಾ? ಬಾ, ಕಾಯ್ ಹೊಡಿಯೋಣ. ವಿಷಯ ಅದಲ್ಲ. ಮತ್ತೆ ಪ್ರಿಯಾ ಬಂದಿದ್ಲು. ಏನ್ ಹೇಳ್ತಿದ್ದೆ ಸೇವಂತಿ? ಅವಳೇನಿ ಕಿಲ್ಲಿಗೆ ಬಂದಿದ್ಲು? ಪೂಜೆ ಮಾಡ್ಸಕ್ ಬಂದಿದ್ಲಂತೆ. ಏನ್ ಹೇಳಿದ್ಲು? ಇನ್ನೇನ್ ಹೇಳ್ತಾಳೆ, ನಿಮ್ಗೆ ಗೊತ್ತಿರೋದೆ ಅಲ್ವಾ ಅವಳು ಏನ್ ಹೇಳಿರ್ತಾಳೆ ಅಂತ. ಸೇವಂತಿ, ಅವಳು ಏನ್ ಹೇಳಿದ್ಲು ಅಂತ ಸರಿಯಾಗಿ ಹೇಳು, ನಾನು ತಿಳ್ಕೋಬೇಕು. ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಯಾರನ್ನು ಬಿಡಲ್ಲ, ಸರ್ವನಾಶ ಮಾಡ್ತೀನಿ, ಭೂಮಿ ಮೇಲೆ ಆ ಮನೆ ಇತ್ತು ಅನ್ನೋದನ್ನೇ ಸುಳ್ಳು ಮಾಡ್ತೀನಿ. ನನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ನಿಮ್ಮೆಲ್ಲರ ಮೇಲೂ ರಿವೆಂಜ್ ತೀರಿಸ್ಕೋತೀನಿ ಅಂತ ಹೇಳ್ತಿದ್ಲು. ಓ, ಇಷ್ಟೊಂದು ರೊಚ್ಚಿಗೆದ್ದಿದ್ದಾಳ? ಹೌದು ಸರ್, ಒಂದೊಂದ್ಸಲ ಅವಳು ಹೇಳೋದನ್ನ ಕೇಳ್ತಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಸೇವಂತಿ, ಅವಳಿಂದ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಹಾಗೇನಾದ್ರೂ ಅವಳು ಅನ್ಕೊಂಡಿದ್ರೆ ಅದು ಅವಳು ಭ್ರಮೆ ಅಷ್ಟೇ. ನಿಜ ಸರ್, ಅವಳಿಗೆ ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ಯಾವುದು ಗೊತ್ತಾಗಲ್ಲ. ಜೀವನದಲ್ಲಿ ಕೋಪ ಸೇಡು ಯಾವುದು ಬರಲ್ಲ ಅಂತಂದ್ರೆ ಅವಳದನ್ನ ಅರ್ಥನೆ ಮಾಡ್ಕೊಳ್ಳಲ್ಲ ಅಂತಾಳೆ. ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಸೇಡ್ ಬಿಡಲ್ಲ ಅಂತಾಳೆ. ಅವಳಿಗೆ ಆ ಜೀವಣ ಭಗವಂತ ಕೊಟ್ಟಿರೋದು ಕೇವಲ 100 ವರ್ಷ ಆಯಿಸು ಅಂತ ಗೊತ್ತಿಲ್ಲ. ಅದಕ್ಕೆ ಹೀಗಾಡ್ತಿದ್ದಾಳೆ, ಇಲ್ಲ ಅಂತಿದ್ರೆ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿರೋಳು. ಅವಳು ಹೇಗಾದ್ರೂ ಬದುಕಲಿ, ಆದರೆ ಅವಳು ವಕ್ರ ದೃಷ್ಟಿ ನಮ್ಮನೆ ಮೇಲೆ ಬೀಳದೇ ಇದ್ರೆ ಸಾಕು ಅಷ್ಟೇ. ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡೆ ಸರ್. ಬರೀ ಅವಳಿಂದ ಮಾತ್ರ ಅಲ್ಲ, ಯಾರಿಂದನೂ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು, ನಮ್ಮೆಲ್ಲರೂ ನಮ್ಮ ಪಾಡಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ರೆ ಸಾಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದು. ನೀನೇನು ವರಿ ಮಾಡ್ಕೋಬೇಡ, ಅದೇನೇ ಇದ್ರು ನಾನು ನೋಡ್ಕೋತೀನಿ. ಸರ್, ನನಗೆ ಯಾಕೋ ಪದೇ ಪದೇ ಅಪಶಕನ ಆಗ್ತಿರೋದು ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಹಾಗೆಲ್ಲ ಅನ್ಕೋಬೇಡ ಸೇವಂತಿ, ಏನು ಆಗಲ್ಲ. ಸರ್, ನನಗೆ ಯಾಕೋ ಇವತ್ತು ಮನಸ್ಸಿಗೆ ತುಂಬಾ ತಳಮಳ ಅನಿಸ್ತಾ ಇದೆ. ಆವಾಗ್ಲೇ ದೇವ್ರ ಹತ್ರ ತೆಂಗಿನಕಾಯಿ ಹೊಡೆದ್ರೆ ಅದು ಕೆಟ್ಟು ಹೋಗಿತ್ತು. ಆಮೇಲೆ ಆ ಪ್ರಿಯಾ ಹೊಡೆದಿರೋ ತೆಂಗಿನಕಾಯಿ ನನ್ನ ಹೊಟ್ಟೆಗೆ ಬಂದು ಬೀಳೋ ಹಾಗಾಯ್ತು. ಅದ್ ಸಾಲದು ಅಂತ ಅವಳು ಬಂದು ಏನೇನೋ ಮಾತಾಡ್ಬಿಟ್ಟು ಹೋದ್ಲು. ನನ್ ಮನ್ಸೆ ಹಾಳಾಗೋಯ್ತು ಸರ್. ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಅಪಶಕನ ಅನಿಸ್ತಾ ಇದೆ. ಸೇವಂತಿ, ಹಾಗೆಲ್ಲ ಅನ್ಕೊಂಡ್ರೆ ಬದುಕಕ್ಕಾಗಲ್ಲ. ಇದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ಬೇಜಾರು ಮಾಡ್ಕೊಳ್ದೆ ಸಮಾಧಾನ ಮಾಡ್ಕೋ. ಬಾ, ಕಾಯ್ ಹೊಡೆಯೋಣ. ಬಾ. ಈ ಕಾಯಿ ಹೊಡಿ, ಚೆನ್ನಾಗೇ ಇರುತ್ತೆ. ನಿಧಾನ. ಸೇವಂತಿ, ಎಲ್ಲ ಒಳ್ಳೇದಾಗತ್ತೆ, ಟೆನ್ಷನ್ ಮಾಡ್ಕೋಬೇಡ, ಬಾ. ಬಾ ಸೇವಂತಿ. ನೀನು ಚೆನ್ನಾಗಿರೋ ಕಾಯಿ ತಂದು ಒಡೆದಿರ್ಬೋದು, ಆದ್ರೆ ನಿನ್ ಹೆಂಡತಿ ಮನ್ಸಲ್ಲಿ ಅದೇ ಕೊರಿತಾ ಇದೆ. ಸರಿ,
ಅದಕ್ಕೆ ಏನ್ ಮಾಡ್ಬೇಕು? ಇವಾಗ ಇಬ್ರು ಸೇರಿ ಅಲ್ಲಿರೋ ಅರಳಿ ಮರಕ್ಕೆ ದಾರ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ಕಾಯಿ ಹಾಳಾಗಿರಬಾರ್ದು. ಆಮೇಲೆ ಅದ್ರ ಮುಂದೆ ಒಂದ್ ಜ್ಯೋತಿ ಬೆಳಗ್ಬೇಕು. ಅದಾದ್ಮೇಲೆ 9 ಸುತ್ತು ಪ್ರದಕ್ಷಿಣೆ ಹಾಕಿ. ಆ ಭಗವಂತ ಖಂಡಿತ ಒಳ್ಳೇದ್ ಮಾಡ್ತಾನೆ. ಹಾಗಾದ್ರೆ ಎಲ್ಲ ಒಳ್ಳೇದಾಗತ್ತೆ, ಎಲ್ಲ ಅಪಶಕುನಗಳು ಕಳೆದು ಹೋಗುತ್ತೆ ಅಂತೀರಾ? ಖಂಡಿತ ಒಳ್ಳೇದಾಗತ್ತೆ. ಏನೇ ತೊಂದರೆ ಇದ್ರೂ ನಿವಾರಣೆ ಆಗತ್ತೆ. ತಗೋಪ್ಪ ಅರಿಶಿನದ ದಾರ.